ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಘಟನೆಯಿಂದ ಶೋಷಿತರಿಗೆ ಸಾಮಾಜಿಕ ನ್ಯಾಯ ನೀಡಲು ಸಂವಿಧಾನಬದ್ಧವಾಗಿ ರಾಜ್ಯ ಸರ್ಕಾರ ತಂದಿದ್ದ ಕಾಯ್ದೆಗಳ ಬಗ್ಗೆ ಸುಪ್ರೀಂಕೋರ್ಟ್ ನೀಡಿರುವ ತೀರ್ಪಿನ ವಿರುದ್ದ ಸುಗ್ರೀವಾಜ್ಞೆ ಆಗ್ರಹಿಸಲು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುವ ವೇಳೆ ಸುವರ್ಣಸೌಧದ ಮುಂಗಾ ಬೃಹತ್ ಪ್ರತಿಭಟನೆಯಿಂದು ರಬ್ಬಕವಿ ಬನಹಟ್ಟಿ ತಾಲೂಕಿನಿಂದ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಿಂದ 250 ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ತಾಲೂಕಿನಾದ್ಯಂತ ಯುವಕರು ಘೋಷಣೆ ಕೂಗುವ ಮೂಲಕ ಪ್ರತಿಭಟನೆ ನಡೆಸಿದ್ದಾರೆ ಎಂದು ಬಾಗಲಕೋಟೆ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಹನುಮಂತ ಕರಿಶೆಟ್ಟಿ ಹೇಳಿದ್ದಾರೆ. ರಬ್ಬಕವಿ ಬನಹಟ್ಟಿ ತಾಲೂಕಿನಿಂದ ಸುಮಾರು ಚಳಿಗಾಲದ ಅಧಿವೇಶನ ಸಲುವಾಗಿ ರಬ್ಬಕವಿ ಬನಹಟ್ಟಿ ತಾಲೂಕಿನಿಂದ ಸುಮಾರು ಚಳಿಗಾಲದ ಅಧಿವೇಶನ ಸಲುವಾಗಿ ಸುಮಾರು 250 ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗಾವಿಗೆ ಆಗಮಿಸುತ್ತಿದ್ದೆ.